ಕಾಂಗ್ರೆಸ್ ಪಕ್ಷದವರೇ ನೀವು ಅಧಿಕಾರಕ್ಕೆ ಬರ್ತೀರಾ 113 ಸ್ಥಾನಗಳನ್ನು ಗಳಿಸಿ ಅಧಿಕಾರಕ್ಕೆ ಬರ್ತೀರಾ ಅದಕ್ಕೆ ಪೂರಕವಾಗಿ ಒಂದು ನ್ಯೂಸ್ ಚಾನೆಲ್ ಮತ್ತು ಒಂದು ಪತ್ರಿಕೆ ಸಮೀಕ್ಷೆ ವರದಿ ಕೊಡುತ್ತೆ ಕಾಂಗ್ರೆಸ್ ಪಕ್ಷ 120 ಸ್ಥಾನಗಳನ್ನು ಗಳಿಸಿಕೊಳ್ಳುತ್ತೆ ಅಂತ ಹೇಳಿ ಸಮೀಕ್ಷೆ ಮಾಡಿದಂತವರ ಬ್ಯಾಕ್ ಗ್ರೌಂಡ್ ಎರಡು ಯಾರ ಹಿಡಿತದಲ್ಲಿದೆ ಅಂತ ತಿಳ್ಕೊಬೇಕಲ್ವಾ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷವನ್ನು ದಾರಿ ತಪ್ಪಿಸುವಂತ ಹುನ್ನಾರ ಇರಬಹುದಲ್ವಾ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಆಡಳಿತ ನಡೆಸಿರುವಂತದ್ದು ಹಳೆಯ ಪಕ್ಷ ಅದು ಆದರೂ ಸಹ ಇವತ್ತು ಸೋಶಿಯಲ್ ಮೀಡಿಯಾದಲ್ಲಿ ಆಗಿರಬಹುದು ಆಫ್ಲೈನ್ ಅಲ್ಲಿ ಆಗಿರಬಹುದು ಪಕ್ಷ ಸಂಘಟನೆಯಲ್ಲಿ ಎಲ್ಲೋ ಒಂದು ಸರಿ ಕುಂಠಿತವಾಗ್ತಾ ಇದೆ 224 ವಿಧಾನಸಭಾ ಕ್ಷೇತ್ರ 31 ಜಿಲ್ಲೆಗಳಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಬೂತ್ ಮಟ್ಟದಲ್ಲಿ ಏನು ಸ್ಟ್ರಾಂಗ್ ಆಗಬೇಕಾಗಿತ್ತು ಅದು ಆಗ್ತಾ ಇಲ್ಲ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಪೈಪೋಟಿ ಇರಲಿಲ್ಲ ಜನತಾ ಪಕ್ಷ ಜನತಾ ದಳ ಬಂದ ಮೇಲೆ ಪೈಪೋಟಿ ಶುರುವಾಯಿತು ಭಾರತೀಯ ಜನತಾ ಪಕ್ಷ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಇತ್ತು 2 ಸೀಟು 40 ಸೀಟು ಇಷ್ಟಕ್ಕೆ ಸೀಮಿತ ಆಗ್ತಿತ್ತು ನಗರ ಪ್ರದೇಶಗಳಿಗೆ ಸೀಮಿತ ಆಗ್ತಾ ಇದ್ದಂತ ಪಕ್ಷ ಇವತ್ತು ನೀ ಬಂದುಕೊಂಡಂಗಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ತನ್ನ ಬೇರುಗಳನ್ನು ಬಲಿಷ್ಠಗೊಳಿಸ್ತಾ ಇದೆ ಅದಕ್ಕೆ ಪೂರಕವಾಗಿ ಆಂತರಿಕವಾಗಿ ತಂಡಗಳು ಕೆಲಸ ಮಾಡ್ತಾ ಇರ್ತದೆ ಜನರ ಮನಸ್ಸಿನಲ್ಲಿ ಸದಾ ಪಕ್ಷ ಇರಬೇಕು ಅಂತ ಹೇಳಿ ಒಂದು ತಂಡ ಕೆಲಸ ಮಾಡ್ತಾ ಇರುತ್ತೆ ಸೋಶಿಯಲ್ ಮೀಡಿಯಾದಲ್ಲಿ 100 ಸಾರಿ ಸುಳ್ಳುಗಳನ್ನು ಹೇಳಿ ಅದನ್ನ ಸತ್ಯ ಮಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದ ಸೋಶಿಯಲ್ ಮೀಡಿಯಾದಲ್ಲಿ ಶೂನ್ಯ ಆಫ್ಲೈನ್ ಅಲ್ಲೂ ಅಷ್ಟೇನೆ ಬೂತ್ ಮಟ್ಟದಲ್ಲಿ ಎಲ್ಲೂ ಒಂದು ಕಡೆ ಸಂಘಟನೆ ಏನು ಹೆಚ್ಚುತ್ತಾ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬರೀ ಆಡಳಿತ ಪಕ್ಷ ಒಂದೇ ಕಂಟಕವಾಗಿಲ್ಲ ಜೊತೆಗೆ ಕಾಂಗ್ರೆಸ್ ಪಕ್ಷದ ಮತಗಳನ್ನು ಇರುವಂತಹ ಮತಗಳನ್ನು ಕಸಿಯೋದಕ್ಕೆ ಬಿಎಸ್ಪಿ ಎಸ್ಡಿಪಿಐ ಎಂಐಎಂ ಮತ್ತೆ ಜೆಡಿಎಸ್ ಪಕ್ಷವು ಸಹ ಕಾಂಗ್ರೆಸ್ ಪಕ್ಷದ ಮತಗಳನ್ನು ಅವನ್ನ ಗಳಿಸ್ತದೆ ಕಸೀತದೆ ಇದರಿಂದ ಹೊಡೆತ ಬಿಡೋದು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಮಾಡಿರುವಂತ ಸಮೀಕ್ಷೆ ಪ್ರಕಾರ ಯಾವುದೇ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸ್ವೀಪ್ ಮಾಡುತ್ತೆ ಅಂತ ಹೇಳುವಂತ ಯಾವ ಜಿಲ್ಲೆಗಳು ಇಲ್ಲ ಸಮೀಕ್ಷೆಗಳು ದಾರಿ ತಪ್ಪಿಸೋದಕ್ಕೆ ಬಹಳಷ್ಟು ಕೆಲಸಗಳು ಮಾಡ್ತಾ ಇರ್ತವೆ ಆ ಕುತಂತ್ರಗಳನ್ನು ತಿಳ್ಕೊಳ್ಳಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷ ಎಸ್ ಎಂ ಕೃಷ್ಣರ ನಂತರ ಕರ್ನಾಟಕದಲ್ಲಿ ಸ್ವಂತ ಬಲದಿಂದ ಕಾಂಗ್ರೆಸ್ ಪಕ್ಷ ಬಹುಮತ ಗಳಿಸೋದಕ್ಕೆ ಬಹಳ ತಿಣುಕಾಡಿದೆ ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ ಅವರ ಒಳಜಗಳಗಳಿಂದಾಗಿ ಕೆಜೆಪಿ ಮತ್ತು ಬಿಎಸ್ಆರ್ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ಹೊರಗಡೆ ಹೋದಾಗ ಮತಗಳ ವಿಭಜನೆ ಆಗಿ ಜೊತೆಗೆ ಸಿದ್ದರಾಮಯ್ಯನವರ ವರ್ಚಸ್ಸು ಅವರ ಪಾದಯಾತ್ರೆ ಅವರ ಸಂಘಟನಾ ಚತುರತೆಯಿಂದ ಕಾಂಗ್ರೆಸ್ ಪಕ್ಷ ಬಹುಮತ ಗಳಿಸಿ ಅಧಿಕಾರಕ್ಕೆ ಬಂತು 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಜನಪರ ಆಡಳಿತ ಕೊಟ್ಟಿದ್ರು ಸಹ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರು ಸಹ ಕಾಂಗ್ರೆಸ್ ಪಕ್ಷ ಅದನ್ನ ಜನರಿಗೆ ತಲುಪಿಸುವಂತ ಕೆಲಸ ಮಾಡಲಿಲ್ಲ ಕೆಲಸ ಮಾಡದೇ ಇರೋದಕ್ಕೆ ಜನರಿಗೆ ತಲುಪಿಲ್ಲ ಅದಾದ ನಂತರ ಮತ್ತೊಮ್ಮೆ ಗೆಲ್ಲಬಹುದಂತ ಎಲ್ಲಾ ಸಾಧ್ಯತೆಗಳು ಇದ್ರೂ ಸಹ ಪಕ್ಷಗಳ ಒಳಗಡೆ ಇರುವಂತಹ ಆಂತರಿಕ ಕಚ್ಚಾಟ ಆಂತರಿಕ ಬೇಗುದಿ ಹೇಗಾದರೂ ಮಾಡಿ ಒಬ್ಬ ಹಿಂದುಳಿದ ವರ್ಗದ ನಾಯಕ ಒಬ್ಬ ಮುಖ್ಯಮಂತ್ರಿಯಾಗಿ ಮುಂದುವರೆದು ಬಿಡ್ತಾನೆ ಅಂತೇಳಿ ನಡೆದಂತಹ ಕುತಂತ್ರಗಳು ಸೇರಿ ಪ್ರತಿಪಕ್ಷಗಳ ಈ ಕುತಂತ್ರಗಳಿಗೆ ಇವರು ಬಲಿಯಾಗಿ ಸುಮಾರು 80 ಸ್ಥಾನಗಳಿಗೆ ಮಾತ್ರ ಸೀಮಿತ ಆಗಬೇಕಾಗಿತ್ತು ಆಡಳಿತ ವಿರೋಧಿ ಅಷ್ಟಾಗಿ ಇರಲಿಲ್ಲ ಬರೀ 80 ಸ್ಥಾನಗಳಿಗೆ ಮಾತ್ರ ಸೀಮಿತ ಆಗಬೇಕಾಗಿತ್ತು 4 ವರ್ಷ 2 ತಿಂಗಳಾದರೂ ಸಹ ಇವತ್ತಿಗೂ ಸಹ ಕಾಂಗ್ರೆಸ್ ಪಕ್ಷ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಂಡಿಲ್ಲ ನೀ ಯಾವುದೇ ಜಿಲ್ಲೆಗಳಿಗೆ ಹೋದ್ರೂ ಕಾರ್ಯಕರ್ತರ ಅಳಲು ಇದೆ ಚುನಾವಣೆ ಬರುತ್ತೆ ಚುನಾವಣೆ ಬಂದಾಗ ನಾವು ಭಾಷಣ ಮಾಡ್ತೀವಿ ಭಾಷಣ ಮಾಡಿದ ತಕ್ಷಣ ಆಡಳಿತ ವಿರೋಧಿ ಅಲೆ ಇರುತ್ತೆ ಬಂದ್ಬಿಡುತ್ತೆ ಅಂತಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಕಂಟಕವಾಗಿರುವಂತ ವಿಚಾರಗಳ ಬಗ್ಗೆನೂ ಸಹ ವಿಚಾರ ಮಾಡಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಂತ ಅಹಿಂದ ವರ್ಗಗಳು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ದೂರವಾಗ್ತಾ ಇದ್ದಾವೆ ಭಾರತೀಯ ಜನತಾ ಪಕ್ಷ ಅದನ್ನ ಛಿದ್ರ ಮಾಡ್ತಾ ಇದೆ ತನ್ನತ್ತ ಸೆಳಿತಾ ಇದೆ ಎಲ್ಲವನ್ನೂ ಸಹ ಕಾಂಗ್ರೆಸ್ ಪಕ್ಷ ಅರ್ಥಕೊಳ್ಬೇಕಾಗುತ್ತೆ
ಹೆಚ್ಚು ದಿನ ಇಲ್ಲ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಬಿಬಿಎಂಪಿ ಚುನಾವಣೆಯಲ್ಲಿ ಒಂದು 50% ಭಾರತೀಯ ಜನತಾ ಪಕ್ಷಕ್ಕೆ ಏನಾದ ಸ್ಥಾನಗಳು ಬಂದ್ರೆ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗುವಂತ ಸಾಧ್ಯತೆಗಳಿದ್ದಾವೆ ನಿಮಗೆ ಸಮಯವೇ ಸಿಗೋದಿಲ್ಲ ಆ ರೀತಿಯಾದ ತಂತ್ರಗಳು ಅವರಲ್ಲಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಿದೆ ಇವತ್ತಿಗೂ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಒಳಜಗಳಗಳು ಆಂತರಿಕ ಕಿತ್ತಾಟ ಆಂತರಿಕ ಕಿತ್ತಾಟಗಳಿಂದಾಗಿ ಇವತ್ತು ಬೇರೆ ಪಕ್ಷಗಳಿಗೆ ಆಹಾರವಾಗಿ ಮತಗಳ ವಿಭಜನೆ ಆಗ್ತದೆ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳು ಆಡಳಿತ ಪಕ್ಷಕ್ಕಿಂತ ಸ್ಟ್ರೆಂತ್ ಇರಬೇಕು ಒಗ್ಗಟ್ಟಿರಬೇಕು ಒಗ್ಗಟ್ಟು ಅಧಿಕಾರಕ್ಕೆ ಬರುವಷ್ಟು ಅವರಿಗೆ ಏನೋ ಸಂಕಲ್ಪ ಮಾಡ್ಕೊಂಡು ಗುರಿ ಇಟ್ಕೊಳ್ಳಬೇಕು ಅವರು ಆದರೆ ಒಳಗೊಳಗಡೆನೇ ನೀವು ಕಿತ್ತಾಡ್ಕೊಂಡು ಜಗಳ ಮಾಡ್ತಿದ್ರೆ ಆಡಳಿತ ಪಕ್ಷ ಏನು ಮಾಡುತ್ತೆ ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ ಇವತ್ತು ಭಾರತ ದೇಶದಲ್ಲಿ ರಾಜಕೀಯ ವ್ಯವಸ್ಥೆ ಕಲುಷಿತ ಆಗಿದೆ ಯಾವ ರಾಜಕಾರಣಿಗಳು ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಚುನಾವಣೆ ವ್ಯವಸ್ಥೆನಲ್ಲಿ ಹಣಕ್ಕೆ ಹಣ ಕೊಟ್ಟು ಮತಗಳನ್ನು ಖರೀದಿ ಮಾಡುವಂಥದ್ದು ಈಗ ಒಂಥರ ಲೀಗಲೈಸ್ ಆಗ್ತಾ ಇದೆ ಲೀಗಲೈಸ್ ಮಾಡಿದ್ರೆ ಒಳ್ಳೇದೆ ಅದಕ್ಕೆ ಹೊಂದಿಕೊಂಡು ಹೋಗುವಂತ ಜನಗಳು ಸಹ ತಮ್ಮ ಹಕ್ಕುಗಳನ್ನು ಮಾರ್ಕೊಳ್ತಾ ಇದ್ದಾರೆ ಓಟುಗಳಿಗೆ ಮಾರ್ಕೊಳ್ತಾ ಇದ್ದಾರೆ ಇದು ಪರಿಸ್ಥಿತಿ ಬದಲಾದಂತಹ ಪರಿಸ್ಥಿತಿ ಕಾಂಗ್ರೆಸ್ನವರು ನೀವು ಹಣ ಚೆಲ್ಲಿ ಅಂತ ಹೇಳ್ತಿಲ್ಲ ಜನರಿಗೆ ವಾಸ್ತವ ಸ್ಥಿತಿ ಹೇಳೋದಕ್ಕೆ ಕಟ್ಟೆ ಮೇಲೆ ಕೂತಿರುವಂತಹ ವ್ಯಕ್ತಿಗೆ ಹೋಗಿ ಅವರಿಗೆ ತಲುಪಿಸಬೇಕು ಅವರ ಮೈಂಡ್ಗೆ ನೀವು ಕಳಿಸುವಂತ ಕೆಲಸ ಆಗಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಏನು 100 ಸುಳ್ಳುಗಳನ್ನ ಹೇಳಿ ಹೇಳಿ ನಿಜ ಮಾಡ್ತಾರಲ್ಲ ಅವರಿಗೆ ಕೌಂಟರ್ ಕೊಡುವಂತ ಕೆಲಸ ಆಗಬೇಕು ಆದ್ರೆ ಕಾಂಗ್ರೆಸ್ನಲ್ಲಿ ಆಗ್ತಿಲ್ಲ ಜೆಡಿಎಸ್ ಪಕ್ಷ ಆಗಿರ್ಬೋದು ಬಿಎಸ್ಪಿ ಆಗಿರ್ಬೋದು ಎಸ್ಡಿಪಿ ಆಗಿರ್ಬೋದು ಎಂಐಎಂ ಆಗಿರ್ಬೋದು ಈ ಪಕ್ಷಗಳಿಗೆ ಓಟ್ ಕೊಟ್ರೆ ಯಾವ ರೀತಿ ವೇಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡಬೇಕು ಆದ್ರೆ ಆ ಕೆಲಸ ಆಗ್ತಿಲ್ಲ ಜೆಡಿಎಸ್ ಪಕ್ಷವು ಸಹ ಪ್ರಾದೇಶಿಕ ಪಕ್ಷವಾಗಿ ತನ್ನ ಪ್ರಬಲ ತಮ್ಮ ಏನೋ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಅದು ಸಹ ಫೈಟ್ ಮಾಡ್ತಾ ಇರ್ತದೆ ಎಷ್ಟೋ ಕಡೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಅಭ್ಯರ್ಥಿಗಳಿಲ್ಲ ಕಾರ್ಯಕರ್ತರುಗಳಿಲ್ಲ ಅಂತ ಪರಿಸ್ಥಿತಿನಲ್ಲಿ ಅಲ್ಲಿ ಸಹ ಕಾಂಗ್ರೆಸ್ ಪಕ್ಷದ ಮತಗಳನ್ನೇ ಅವರು ಸೆಳೆಯೋದು ಇದನ್ನ ಚುನಾವಣೆಯ ನಂತರ ಬಹುಮತ ಗಳಿಸದೆ ವಿರೋಧ ಪಕ್ಷದಲ್ಲಿ ಕೂತಾಗ ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕಿಂತ ಬದಲು ಈಗಲೇ ಆತ್ಮಾವಲೋಕನ ಸಭೆಗಳು ಕರೆದು ಆತ್ಮಾವಲೋಕನ ಮಾಡೋ ಮುಂದಿನ ಏನು ಕಾರ್ಯತಂತ್ರಗಳ ಬಗ್ಗೆ ಕಾಂಗ್ರೆಸ್ ಪಕ್ಷದವರು ಚರ್ಚೆ ಮಾಡಿ ಒಂದು ನಿರ್ಧಾರ ಮಾಡಿದ್ರೆ ಖಂಡಿತವಾಗ್ಲೂ ಕಷ್ಟಪಟ್ಟಾದ್ರೂ ಬಹುಮತಕ್ಕೆ ಹತ್ತರಕ್ಕೆ ಬರಬಹುದು ಅದಂತೂ ಸಾಧ್ಯ ಇದೆ ಇಲ್ಲದ ಹೋದ್ರೆ ನಾವು ಹಳೆ ತಂತ್ರವನ್ನೇ ಬಳಸ್ತಾ ಇದೀವಿ ಅಂತ ಏನಾದ್ರೂ ಹೋದ್ರೆ ಮತ್ತದೇ 80 ಅದೇ 90 ಸ್ಥಾನಗಳಿಗೆ ತೃಪ್ತಿ ಪಟ್ಕೊಂಡು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗುತ್ತೆ